ಮಹಿಳೆಗೆ ಬೈಕ್ ವಿತರಿಸಿದ ಶಾಸಕ ಗಣೇಶ್ ಹುಕ್ಕೇರಿ. ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ದುಂಡವಾಹಿರಿ ಕುರುಬರ್ ಎನ್ನುವ ಅಂಗವಿಕಲ ಮಹಿಳೆಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ದ್ವಿಚಕ್ರ ವಾಹನ ವಿತರಿಸಿದರು. ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ವಿಕಲಚೇತನ ಇಲಾಖೆಯಿಂದ ಮಂಜೂರಾದ ದ್ವಿಚಕ್ರ ವಾಹನವೊಂದನ್ನು ಫಲಾನುಭವಿಯಾದ ದುಂಡವಾಹಿರಿ ಕುರುಬರ್ ಅವರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ದ್ವಿಚಕ್ರ ವಾಹನವನ್ನು ವಿತರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಕಲಚೇತನ ಇಲಾಖೆ ಹಾಗೂ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ವಿಕಲಚೇತನರಿಗೆ ಸಕಲ ಸೌಲಭ್ಯ ಕಲ್ಪಿಸಲು ನಿರಂತರ ಪ್ರಯತ್ನ ಮಾಡಲಾಗುತ್ತಿದ್ದು, ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು. ನಂತರ ದ್ವಿಚಕ್ರ ವಾಹನ ಫಲಾನುಭವಿ ದುಂಡವ ಹಿರೇಕುರ್ಬರ್ ಅವರು ಮಾತನಾಡಿ, ನನಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ದ್ವಿಚಕ್ರ ವಾಹನವನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಂಜಿತ್ ಶಿರ್ಶೇಟ್, ವಿಕ್ರಮ್ ಶಿರ್ಶೇಟ್, ಪಾಂಡುರಂಗ್ ವಡ್ಡರ್, ಪಾಪು ಕಿಲಿಕೆತ್, ಜ್ಯೋತ್ಯಪ್ಪ ಕೊಕ್ನೆ, ಶಿವಾಜಿ ಕೋಠಿವಾಲೆ, ಸುನೀಲ್ ಕೋರೆ, ಅಲ್ಲಾಭಕ್ಷ ಪಟ್ವೇಗಾರ್, ಚಂದ್ರಕಾಂತ್ ಕುರೆ, ರಾಜು ಗುಂಡ್ಕೊಲ್ಲೆ, ಬಾಳು ಲೋಕ್ರೆ, ಚಿದಾನಂದ್ ಕೋಳಿ, ಸಾಗರ್ ಕಮತೆ, ಸದಾಶಿವ ಮಗ್ದುಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ಕೋಳಿ.